ನಮಸ್ಕಾರ ಸ್ನೇಹಿತರೆ, ಸುಚಿರುಚಿ ಅಡುಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾಡುತ್ತಿರುವಂತಹ ಅಡುಗೆ ಹಲಸಿನಕಾಯಿ ಹಾಗೂ ಆಲೂ ಮಸಾಲ. ಇದನ್ನು ನಾವು ಕುಕ್ಕರಲ್ಲೇ ಬೇಯಿಸೋಣ. ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವು ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಿದ್ರೆ ನಮ್ಮ ಚಾನಲ್ ಸುಚಿ ರುಚಿನ ಸಬ್ಸ್ಕ್ರೈಬ್ ಮಾಡಿ. ಈ ಅಡುಗೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಬಟನ್ನ ಒತ್ತಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರ್ಗೆ ಎರಡು ಮಧ್ಯಮ ಗಾತ್ರದ ಟೊಮೆಟೊವನ್ನು ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡಿರ್ತಿದ್ದೀನಿ. ಅದನ್ನು ಹಾಕಿ ಒಂದು ಉದ್ದನೆಯ ಮೆಣಸಿನಕಾಯಿ, ಒಂದು ಇಂಚಷ್ಟು ಶುಂಠಿ ಹಾಗೂ 7 ಎಸಳು ಬೆಳ್ಳುಳ್ಳಿಯನ್ನು ಕತ್ತರಿಸಿಟ್ಕೊಂಡಿದ್ದೇನೆ. ಅದನ್ನು ಹಾಕಿ ನೀರು ಹಾಕೊಂಡೇನೆ ರುಬ್ಕೊಳ್ಳೋಣ. ಆಗಲೇ ಹೇಳಿದಂತೆ ನಾವು ಈ ಮಸಾಲವನ್ನು ಕುಕ್ಕರಲ್ಲಿ ಮಾಡ್ತೇವೆ. ಆದ್ದರಿಂದ ಒಂದು ಕುಕ್ಕರ್ಗೆ 3 ಟೇಬಲ್ ಚಮಚ ಎಣ್ಣೆ ಹಾಕಿ, ಒಂದು ಪಲಾವ್ ಎಲೆ ಹಾಕಿ, 3/4 ಚಮಚದಷ್ಟು ಜೀರಿಗೆ ಹಾಕಿ ಅದು ಚಟ್ಪಟ ಅಂದಾದಮೇಲೆ ಹೆಚ್ಚಿಟ್ಟುಕೊಂಡಂತಹ 2 ಮಧ್ಯಮ ಗಾತ್ರದ ಈರುಳ್ಳಿ, 1 ಚಮಚ ಕಸೂರಿ ಮೆತ್ತಿ ಹಾಕಿ ಇದನ್ನ ಚೆನ್ನಾಗಿ ಹುರ್ಕೊಡೋಣ. ಈರುಳ್ಳಿ ಮೆತ್ತಗಾದ್ಮೇಲೆ 1 ಟೇಬಲ್ ಚಮಚ ಕೊತ್ತಂಬರಿ ಪುಡಿ, 3/4 ಟೇಬಲ್ ಚಮಚ ಜೀರಿಗೆ ಪುಡಿ, 3/4 ಟೇಬಲ್ ಚಮಚ ಖಾರದ ಪುಡಿ ಹಾಕ್ಕೊಡೋಣ. ಈಗ 3/4 ಚಮಚದಷ್ಟು ಬಿರಿಯಾನಿ ಮಸಾಲೆನ ಹಾಕ್ಕೊಡೋಣ. ಬಿರಿಯಾನಿ ಮಸಾಲೆ ಇಲ್ಲಾಂದ್ರೆ ಗರಂ ಮಸಾಲ ಹಾಕೋಬಹುದು. ಈಗ 1/4 ಚಮಚ ಅರಶಿನದ ಪುಡಿ ಹಾಕಿ ಇದನ್ನ ಎಣ್ಣೆಯಲ್ಲೇ ಚೆನ್ನಾಗಿ ಹುರ್ಕೊಳ್ಳೋಣ. ಸುಮಾರು 1 ನಿಮಿಷ ಹುರಿದಾದ್ಮೇಲೆ ಇದಕ್ಕೆ ರುಬ್ಕೊಂಡಿದ್ದಂತಹ ಮಸಾಲೆಯನ್ನು ಹಾಕ್ಕೊಡೋಣ. ಇದನ್ನು ಶುಂಠಿ ಹಾಗೂ ಬೆಳ್ಳುಳ್ಳಿಯ ಹಸಿವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಹಲಸಿನಕಾಯಿನ ಸ್ವಚ್ಛಗೊಳಿಸಾದ್ಮೇಲೆ ಸುಮಾರು 250 ಗ್ರಾಮ್ ಹೋಳ್ನ ನೀರಲ್ಲಿ ಹಾಕಿಟ್ಟಿದ್ದೆ, ಅದನ್ನು ಇದಕ್ಕೆ ಹಾಕೋತಿದ್ದೀನಿ. ಇದಕ್ಕೆ 2 ಮಧ್ಯಮ ಗಾತ್ರದ ಆಲೂಗೆಡ್ಡೆಯನ್ನು ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೇನೆ. ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 3/4 ಲೋಟದಷ್ಟು ನೀರನ್ನ ಹಾಕೋತಿದ್ದೇನೆ. ಇದಕ್ಕೆ ಹಲಸಿನಕಾಯಿ ಮುಳುಗುವಷ್ಟು ನೀರನ್ನು ಹಾಕೋಬೇಕು. ಇದಕ್ಕೀಗ ಕೊತ್ತಂಬರಿ ಸೊಪ್ಪನ್ನ ಹಾಕೋತಿದ್ದೇನೆ. ಇದನ್ನು ಒಂದ್ಸತಿ ಚೆನ್ನಾಗಿ ಕಲಸಿ ಬೇಯಲು ಇಡೋಣ. ನೀವು ಕೊತ್ತಂಬರಿ ಸೊಪ್ಪನ್ನ ಈಗ ಬೇಕಾದ್ರೂ ಹಾಕೋಬೋದು, ಇಲ್ಲಾಂದರೆ ಬೆಂದಾದಮೇಲೆ ಸಹ ಮೇಲೆ ಹಾಕೋಬೋದು. ನೋಡಿ, ಹೀಗೆ ಚೆನ್ನಾಗಿ ಕಲಸಾದ್ಮೇಲೆ ಕುಕ್ಕರ್ನ ಮುಚ್ಚಳ ಮುಚ್ಚಿ ಇದನ್ನು 1 ಸೀಟಿ ಬರೋವರೆಗೂ ಕೂಗಿಸ್ಕೊಳ್ಳೋಣ. ಹೌದು ಸ್ನೇಹಿತರೆ, ಇದಕ್ಕೆ 1 ಸೀಟಿ ಸಾಕು. ನೋಡಿ, 1 ಸೀಟಿ ಆದಮೇಲೆ ಕುಕ್ಕರ್ನ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ. ಕುಕ್ಕರಲ್ಲಿ ಮಾಡಿರುವಂತಹ ಹಲಸಿನಕಾಯಿ ಆಲೂ ಮಸಾಲೆ ತಯಾರಾಗಿದೆ. ಇದನ್ನು ಒಂದ್ಸತಿ ಚೆನ್ನಾಗಿ ಕಲಸಿ ಇದನ್ನು ಬಡಿಸಿ. ಹಲಸಿನಕಾಯಿ ಬೇಯಲು ಎಷ್ಟು ಸೀಟು ಬೇಕು ಅಂತ ಹಲಸಿನಕಾಯಿ ಮೇಲೆ, ನೀರು ಮೇಲೆ ಎಲ್ಲ ಅವಲಂಬಿಸಿರುತ್ತೆ. ಇದು 1 ಸೀಟಿಗೇ ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ, ಒಂದು ಹಲಸಿನಕಾಯಿ ತುಂಡನ್ನು ತೆಗೆದಿದ್ದೇನೆ. ಇದನ್ನು ಈ ಥರ ಚಮಚದಿಂದ ನೋಡಿದ್ರೆ ಗೊತ್ತಾಗ್ತದೆ ಇದು ಚೆನ್ನಾಗಿ ಬೆಂದಿದೆ ಅಂತ. ಅದೇ ರೀತಿ ಆಲೂಗೆಡ್ಡೆಯನ್ನು ಸಹ ನೋಡ್ಕೊಳ್ಳೋಣ. ಆಲೂಗೆಡ್ಡೆನ ಈ ಥರ ತೆಗೆದು ಇದನ್ನು ಸಹ ಚಮಚದ ಸಹಾಯದಿಂದ ನೋಡ್ತಿದ್ದೇನೆ. ಇದು ಸಹ ಬೆಂದಿದೆ. ಈಗ ಇದನ್ನು ಬಡಿಸೋಣ. ಇದು ಚಪಾತಿ, ರೋಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಖಂಡಿತವಾಗಿಯೂ ಮಾಡಿ ನೋಡಿ, ಹಾಗೂ ಹೇಗೆ ಬಂತು ಅಂತ ನಮಗೆ ಕಮೆಂಟ್ಸಲ್ಲಿ ತಿಳಿಸಿ. ಈ ಅಡುಗೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಬಟನ್ನ ಒತ್ತಿ ಹಾಗೂ ನಮ್ಮ ಚಾನಲ್ ಸುಚಿ ರುಚಿನ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅದರ ಪಕ್ಕದಲ್ಲಿರುವ ಗಂಟೆ ಬಟನ್ನ ಒತ್ತಿ. ಈ ವಿಭಿನ್ನವಾದ ಅಡುಗೆಯನ್ನು ಆದಷ್ಟು ಜಾಸ್ತಿ ಜನರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.